ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ 22ನೇ ಪದ್ಯ ವಾಸುದೇವ ಏಕ ಪ್ರಕಾರದೀಶನೆನಿಸುವ ಬ್ರಹ್ಮ ರುದ್ರ ಶಶೀಚ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ಈ ಸುಮಾರ್ಗವ ಬಿಟ್ಟು ಸೋಹಂ ಉಪಾಸನೆ ಮಾ ಸುಪಾಸನೆ ಗೈವ ನರ ದೇಹಜ ದೈಶಿಕ ಕ್ಲೇಶಗಳು ಬರಲವನೇಕೆ ಬಿಡಿಸಿಕೊಳ ವಾಸುದೇವ ಪರಮಾತ್ಮನೇ ಏಕ ಪ್ರಕಾರದಿ ಎಲ್ಲ ಕಾಲಕ್ಕೂ ಭೂತ ಭವಿಷ್ಯ ವರ್ತಮಾನ ಸರ್ವಕಾಲದಲ್ಲಿಯೂ ಈಶನೆನಿಸುವ ಅವನೇ ಸ್ವಾಮಿ ಅವನೇ ಸರ್ವೋತ್ತಮ ಅವನೇ ಸರ್ವತಂತ್ರ ಸ್ವತಂತ್ರ ಬ್ರಹ್ಮ ರುದ್ರ ಶಚೀಶ ಮೊದಲಾದ ಎಲ್ಲ ಅಮರರು ಬ್ರಹ್ಮದೇವರೇ ಆಗಲಿ ರುದ್ರದೇವರೇ ಆಗಲಿ ಗರುಡ ಶೇಷ ರುದ್ರರು ಶಚೀಶ ಶಚಿಪತಿಯಾಗಿರುವಂತಹ ಇಂದ್ರನೇ ಆಗಲಿ ಕಾಮನೇ ಆಗಲಿ ಎಲ್ಲ ದೇವತೆಗಳು ಮೊದಲಾದ ಎಲ್ಲ ಅಮರರು ದಾಸರೆನಿಸುವರು ಪರಮಾತ್ಮನ ದಾಸರು ಅವರು ಪರಮಾತ್ಮನ ಸೇವಕರು ಪರಮಾತ್ಮ ಒಬ್ಬನೇ ಸರ್ವಸ್ವಾಮಿ ಸರ್ವತಂತ್ರ ಸ್ವತಂತ್ರ ಸರ್ವಶ್ರೇಷ್ಠ ಸರ್ವೋತ್ತಮ ಎಲ್ಲ ಕಾಲಕ್ಕೂ ಇದು ಈಗಷ್ಟೇ ಆಮೇಲೆ ಇಲ್ಲ ಹಾಗೆಲ್ಲ ಇಲ್ಲ ಎಲ್ಲ ಕಾಲಕ್ಕೂ ಈ ಸುಮಾರ್ಗವನ್ನು ಬಿಟ್ಟು ಇದೇ ಸರಿಯಾದ ಮಾರ್ಗ ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕೆ ಪರಮಾತ್ಮನ ಅನುಗ್ರಹ ಪಡೆಯಬೇಕೆನ್ನುವರು ಈ ಮಾರ್ಗದಲ್ಲಿ ಹೋಗಬೇಕು ಈ ತಾರತಮ್ಯವನ್ನು ತಿಳಿದುಕೊಂಡು ಪರಮಾತ್ಮ ಸರ್ವೋತ್ತಮ 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 ಸರ್ವಶ್ರೇಷ್ಠ ಎಲ್ಲ ಕಾಲಕ್ಕೂ ಉಳಿದ ಎಲ್ಲ ದೇವತೆಗಳು ಪರಮಾತ್ಮನ ಅಧೀನರು ಸರ್ವತಂತ್ರ ಸ್ವತಂತ್ರ ಅವನೊಬ್ಬನೇ ಇದನ್ನು ತಿಳಿದುಕೊಂಡು ಈ ಮಾರ್ಗದಲ್ಲಿ ಹೋದವರೇ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗ್ತಾರೆ ಅದನ್ನು ಬಿಟ್ಟು ಈ ಸುಮಾರ್ಗ ಅಂತ ಹೇಳ್ತಾರೆ ಇದೇ ಸರಿಯಾದ ಮಾರ್ಗ ಸೋಹಂ ಉಪಾಸನೆ ನಾನೇ ಪರಮಾತ್ಮ ಆಗ್ತೀನಿ ನಾನೇ ದೇವರು ಅನ್ನುವರೆಲ್ಲರೂ ಏನು ಮಾಡ್ತಾರೆ ಅಂದರೆ ನರ ದೇಹಜ ದೈಶಿಕ ಕ್ಲೇಶಗಳು ಹೌದಪ್ಪ ನೀ ಸರಿ ಒಪ್ಕೋತಿ ನೀನೇ ದೇವರಲ್ಲ ದೇಹಕ್ಕೆ ಬರುವಂತಹ ರೋಗಗಳನ್ನು ಯಾಕೆ ಕಳ್ಕೊಳ್ಳೋದಿಲ್ಲ ನೀನು ದೇಶಕಾಲಕ್ಕೆ ಅನುಸಾರವಾಗಿ ಬರುವಂತಹ ದುಃಖಗಳು ಯಾಕೆ ನೀನು ಕಳ್ಕೊಳ್ಳೋದಿಲ್ಲ ನೀನೇ ದೇವರಲ್ಲ ನಿನಗೆ ದೇವರಿದ್ದರೆ ನಿನಗೆ ದುಃಖಗಳೇ ಬರಬಾರ್ದು ಅಕಸ್ಮಾತಾಗಿ ಬಂದರೂ ಅದನ್ನು ನೀ ಕಳ್ಕೊಳ್ಳೋ ಶಕ್ತಿ ಇದೇನು ನಿನಗೆ ದೇವ್ರಂತ ಹೇಳ್ಕೊತೀಯಲ್ಲೋ ಅದರಿಂದ ಎಲ್ಲರೂ ನೆನಪಿಟ್ಕೊಳ್ರಿ ನಾವೆಲ್ಲರೂ ಪರಮಾತ್ಮನ ದಾಸರು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ದೇಶಕಾಲಕ್ಕನುಸಾರವಾಗಿ ಅವನು ಹೇಳಿದಂತೆ ಆ ಕರ್ಮಗಳನ್ನು ಮಾಡುತ್ತಾ ಇದ್ದರೆ ಇದೇ ಸರಿಯಾದ ಮಾರ್ಗ ಮಾಡ್ತಾ ಇದ್ದರೆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಇಲ್ಲದೇ ಇದ್ದರೆ ನೋಡಿರಿ ದೈಹಿಕ ಎಲ್ಲ ಕ್ಲೇಶಗಳು ಬರುತ್ತೆ ಅದರಿಂದ ಆ ಮಾರ್ಗವನ್ನು ಬಿಟ್ಟು ಮಧ್ವಾಚಾರ್ಯರು ಹೇಳಿದಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ತಾರತಮ್ಯ ಮಾರ್ಗವನ್ನು ಹಿಡಿಯಬೇಕು ಆ ಪರ ಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶಿತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲೇಕ ಪ್ರಕಾರ ಸ್ವರೂಪವೆನಿಪವು ಸರ್ವಕಾಲದಿ ಪೋಪವಲ್ಲವು ಜೀವರಿಗೆ ದಾಸತ್ವದೋಪಾದಿ ಆ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪೂರ್ಣನಾದಂತಹ ವೇದದಲ್ಲಿ ಅವನಿಗೆ ಬ್ರಹ್ಮ ಪರಬ್ರಹ್ಮ ಅಂತ ಕರೀತಾ ಇದ್ದಾರೆ ಉತ್ಕೃಷ್ಟವಾದ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದ್ದರಿಂದ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಪರಮಾತ್ಮನಿಗೆ ಪರಬ್ರಹ್ಮ ಅಂತ ಕರೀತಾರೆ ಅಂತಹ ಪರಬ್ರಹ್ಮನಲ್ಲಿ ಅಂತಹ ಪರಮಾತ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ ಮೂರು ಲೋಕಗಳು ಅಂದರೆ 14 ಲೋಕಗಳು ಭೂಮಿ ಭೂಮಿಯ ಮೇಲಿನ ಲೋಕ ಭೂಮಿಯ ಕೆಳಗಿನ ಲೋಕ ಹೀಗೆ ತೆಗೆದುಕೊಂಡ್ರೆ ಮೂರು ಅಲ್ಲಿ 14 ಲೋಕದಲ್ಲಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಸಮಸ್ತ ಜಡಚೇತನಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಬರೀ ವ್ಯಾಪಕತ್ವ ಲೋಕದಲ್ಲಿ ಅಷ್ಟೇ ಇದೆ ಅಲ್ಲಿರುವಂತಹ ಜೀವರಲ್ಲಿಯೂ ಪರಮಾತ್ಮ ಸಮಸ್ತ ಜೀವ ಜಡ ಚೇತನ ಸರ್ವರಲ್ಲಿ ವ್ಯಾಪ್ತನಾಗಿದ್ದಾನೆ ಇದನ್ನು ತಿಳ್ಕೊ ನಿಯಾಮಕತ್ವ ಸಕಲರಿಗೆ ಆಜ್ಞೆ ಮಾಡುವ ಪ್ರೇರಣೆ ಮಾಡುವ
ಸ್ವಾಮಿತನ ಮಾಡುವ ಸಂಚಾಲಕತ್ವ ಸ್ಥಾಪಕತ್ವ ಎಲ್ಲ ಪರಮಾತ್ಮನಲ್ಲಿದೆ. ಪರಮಾತ್ಮನಲ್ಲಿ ಇದೆಲ್ಲ ಇದೆ, ಸಂಸ್ಥಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ಹೇಳ್ತಾ ಇದ್ದಾರೆ. ತ್ರಿಜಗದ್ ವ್ಯಾಪಕತ್ವ, 14 ಲೋಕಗಳಲ್ಲಿ ವ್ಯಾಪಕನಾಗಲು ಪರಮಾತ್ಮ ಒಬ್ಬನೇ. ನಿಯಮನ ಮಾಡುವುದು ಪರಮಾತ್ಮನ ಕೈಯಲ್ಲೇ ಇದೆ, ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಆಮೇಲೆ ಹೇಳ್ತಾರೆ ಸ್ಥಾಪಕತ್ವ, ಯಾವ್ಯಾವ ಜೀವರನ್ನು ಎಲ್ಲೆಲ್ಲಿ ಇಡಬೇಕು ಏನು ಮಾಡಬೇಕು ಅದು ಅವನಿಗೆ ಗೊತ್ತಿದೆ. ಅವರವರ ಯೋಗ್ಯತೆ ಅವರವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಿಗೆ ಹುಟ್ಟಿಸ್ತಾನೆ, ಅವರವರ ಅಷ್ಟಷ್ಟು ಕೊಡ್ತಾ ಇದ್ದಾನೆ. ವಶಿತ್ವ, ಸರ್ವರ ಸ್ವಾಮಿಯಾಗಿದ್ದಾನೆ, ಸರ್ವರು ಅವನ ವಶದಲ್ಲಿದ್ದಾರೆ. ಈಶತ್ವ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಈ ಗುಣಗಳಿಗೆ ಎಂದೂ ಯಾವತ್ತೂ ಕಡಿಮೆ ಇಲ್ಲ, ಲೋಪವಿಲ್ಲ, ಏಕಪ್ರಕಾರವಾಗಿದೆ, ಇದೇ ರೀತಿಯಾಗೇ ಇರುತ್ತೆ ಪರಮಾತ್ಮನಿಗೆ. ಅವನ ಗುಣಗಳಿಗೂ ಅವನಿಗೂ ಭೇದವಿಲ್ಲ, ಅತ್ಯಂತ ಅಭೇದ ಅಂತ ಹೇಳ್ತಾ ಇದ್ದಾರೆ. ಆ ಗುಣಗಳು ಪರಮಾತ್ಮನ ಬಿಟ್ಟು ಎಂದೂ ಹೋಗೋದೇ ಇಲ್ಲ ಹೊರಗೆ. ಸಕಲ ದೇಶಗಳಲ್ಲಿ ಸಕಲ ಕಾಲಗಳಲ್ಲಿ ಏಕಪ್ರಕಾರವಾಗಿ, ಶಾಶ್ವತ ಏಕಪ್ರಕಾರವಾಗಿ ಅಂತ ಇದ್ದಾನೆ, ಏಕಪ್ರಕಾರವಾಗಿರ್ತಾ ಇದ್ದಾನೆ ಪರಮಾತ್ಮ, ನಿತ್ಯನಾಗಿದ್ದಾನೆ. ಜೀವರಿಗೆ ದಾಸತ್ವದ ಉಪಾಧಿ, ಜೀವರು ಎಲ್ಲ ಕಾಲದಲ್ಲೂ ಪರಮಾತ್ಮನ ದಾಸರೇ. ಪರಮಾತ್ಮ ಎಂದೂ ಯಾರಿಗೂ ಎಂದೂ ಯಾವ ಕಾಲಕ್ಕೂ ದಾಸನಲ್ಲ, ಅವನು ಈಶನೇ. ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ನಾನಿಷ್ಟು ಮಾಡಿಬಿಡ್ತೇನೆ, ಆಮೇಲೆ ನನಗೆ ಮುಕ್ತಿ ಸಿಕ್ಬಿಡುತ್ತೆ, ಆಮೇಲೆ ನಾನು ಏನು ಬೇಕಾದ್ರೂ ಮಾಡೋದಿಲ್ಲ. ಮುಕ್ತಿಯಲ್ಲಿಯೂ ಪರಮಾತ್ಮನ ಅಧೀನವೇ, ಎಲ್ಲ ಕಾಲಕ್ಕೂ ನಾವು ಪರಮಾತ್ಮನ ಅಧೀನ. ಆದ್ದರಿಂದ ಪರಮಾತ್ಮನಿಗೂ ಅವನ ಗುಣಗಳಿಗೂ ಅತ್ಯಂತ ಅಭೇದವಿದೆ. ಆ ಗುಣಗಳು ಪರಮಾತ್ಮನ ಜೊತೆಗೇ ಇರುತ್ತವೆ, ಅವು ಎಂದೂ ಬಿಟ್ಟು ಹೋಗೋದಿಲ್ಲ. ಸಕಲ ದೇಶಗಳಲ್ಲಿ ಸಕಲ ಕಾಲಗಳಲ್ಲಿ ಸರ್ವಕಾಲದಲ್ಲಿ ಪರಮಾತ್ಮ ಶಾಶ್ವತ ಏಕಪ್ರಕಾರವಾಗಿರ್ತಾನೆ. ಆ ಎಲ್ಲ ಗುಣಗಳು ಪರಮಾತ್ಮನಲ್ಲಿ ಯಾವಾಗಲೂ ಇರುತ್ತವೆ, ಅವು ಹೋಗೋದಿಲ್ಲ. ಜೀವ ಎಲ್ಲ ಕಾಲಕ್ಕೂ ಅಸ್ವತಂತ್ರ, ಪರಮಾತ್ಮನ ಅಧೀನದಲ್ಲಿಯೇ ಇರ್ತಾನೆ. ಜೀವ ಯಾವಾಗಲೂ ದಾಸನೇ, ಅವನು ಈಶ ಎಂದು ಆಗೋದಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಕೊಳ್ಬೇಕು. ಏನೇ ಮಾಡಿದರೂ ಜೀವನಾಗೇ ಇರ್ತಾನೆ, ದಾಸನಾಗಿಯೇ ಇರ್ತಾನೆ, ಪರಮಾತ್ಮನ ಅಧೀನದಲ್ಲಿಯೇ ಇರ್ತಾನೆ. ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ, ಸರ್ವೋತ್ತಮ, ಸರ್ವಶ್ರೇಷ್ಠ, ಸರ್ವಸ್ವಾಮಿಯಾಗಿದ್ದಾನೆ. ಇದನ್ನು ಮರೆಯಬಾರದು. ಇದನ್ನು ಮರೆಯದೆ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ, ನನಗೆ ಅನುಗ್ರಹ ಮಾಡು ಅಂದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೇಗೆ ಎರಡು ವರ್ಷದ ಒಳಗಿನ ಮಗು ತಾಯಿಯನ್ನು ನಂಬಿ ಕೂತಿದೆ, ತಾಯಿಗೆ ತನ್ನನ್ನು ಒಪ್ಪಿಸಿಕೊಂಡಿದೆ, ಆ ತಾಯಿ ಆ ಮಗುವನ್ನು ನೋಡ್ತಾಳೋ ಇಲ್ಲೋ, ಅದಕ್ಕೆ ಯಾವಾಗ ಏನು ಊಟ ಕೊಡಬೇಕು, ಏನು ಮಾಡಬೇಕು ಎಲ್ಲ ಅದು ಗೊತ್ತಿದೆ. ಹೇಗೆ ಅದರ ಎಲ್ಲ ಭಾರವನ್ನು ಒಪ್ಪಿಕೊಂಡಿದ್ದಾಳೆ ತಾಯಿ, ಅದೇ ರೀತಿಯಾಗಿ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ಅವನೆದುರಿಗೆ ನಾವು ಬಾಲಕರಿದ್ದಂತೆ ಸರ್ವೋತ್ತಮನಾದಂತಹ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಮ್ಮ ನಮ್ಮ ಯೋಗ್ಯತೆ ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ನಮ್ಮನ್ನು ನೋಡಿಕೊಳ್ತಾನೆ. ಹೇಗೆ ಆ ಮಗು ತಾಯಿಗೆ ಒಪ್ಪಿಸಿಕೊಟ್ಟಿದೆಯೋ ಹಾಗೆ ನೀನು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನಿಗೆ ಒಪ್ಪಿಸಿಕೊಂಡು ಅವನು ಹೇಳಿದಂತೆ ಕರ್ಮಗಳನ್ನು ಮಾಡ್ತಾ ಇದ್ದರೆ ಪರಮಾತ್ಮ ಖಂಡಿತವಾಗಿಯೂ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಾವೇನು ಮಾಡ್ತೀವಿ ಅಂದರೆ ಇದನ್ನೇ ಮರೆತು ಬಿಡ್ತೇವೆ. ಒಂದು 4 ಅಕ್ಷರ ಓದಾಕ್ಷಣ, ಒಂದೆರಡು ವ್ರತಗಳ ಮಾಡಿದ ಕ್ಷಣ, ಒಂದೆರಡು ಪ್ರವಚನ ಹೇಳಿದ ಕ್ಷಣ ನಾನೇ ಸರ್ವೋತ್ತಮ ಅನ್ನುವ ಅಹಂಕಾರವನ್ನು ತೋರಿಸ್ತೇವೆ. ಬೇಡ, ಅಹಂಕಾರ ಸರ್ವಥಾ ಎಂದೂ ಯಾವ ಕಾಲಕ್ಕೂ ಬೇಡ. ನಾವು ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನದಲ್ಲಿದ್ದೇವೆ. ಹೇಗೆ ಆ ಮಗು ತಾಯಿ ಅಧೀನದಲ್ಲಿದ್ದೇವೋ ಹಾಗೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಜಗತ್ತಿಗೆ ತಾಯಿಯಾಗಿರುವಂತಹ ಆ ಪರಮಾತ್ಮನ ಅಧೀನದಲ್ಲಿ ನಾವೆಲ್ಲರೂ ಇದ್ದೇವೆ. ಅವನು ಹೇಳಿದಂತೆ
ವರ್ಣ ಆಶ್ರಮಕ್ಕನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮ ನನ್ನಲ್ಲಿದ್ದು ನೀನೇ ಮಾಡಿಸ್ತಾ ಇದ್ದೀಯಪ್ಪ, ಇದೆಲ್ಲ ನಿನ್ನ ಪೂಜೆ ಅಂತ ಹೇಳಿ ಆ ಪರಮಾತ್ಮನಿಗೆ ಅರ್ಪಿಸಿ ಆರಾಮ್ಸಿರಿರುವಾಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ನಮಗೆ ಸೃಷ್ಟಿ ಮಾಡಿದ್ದಾನೆ, ಅನುಗ್ರಹ ಮಾಡುವುದಕ್ಕೋಸ್ಕರನೇ ನಮಗೆ ಹೇಳಿಸ್ತಾನೆ, ಕೇಳಿಸ್ತಾನೆ, ಒಳ್ಳೆಯ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ. ಇದರಲ್ಲಿ ಯಾಕೆ ಅನುಗ್ರಹ ಮಾಡುವುದಕ್ಕೋಸ್ಕರನೇ. ಆದ್ದರಿಂದ ಆ ರೀತಿಯಾಗೇ ಇರು. ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ತವರ್ಣೋತ್ಪತ್ತಿ ಕಾರಣ ವಾಂಗ್ಮನೋಮಯ ಸಾಮಗಾನರಥ ದತ್ತ ಕಪಿಲ ಹಯಾಸ್ಯ ರೂಪದೆ ಪೃಥಕ್ ಪೃಥಕ್ ದ್ವಿಜರೊಳಗಿದ್ದು ಜೀವರೊಳೆದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮಗಳನುಸರಿಸಿ. ನಿತ್ಯ ನೂತನ ನೋಡಿರಿ, ಪ್ರತಿ ಕ್ಷಣಕ್ಕೆ ಲಕ್ಷ್ಮೀತ್ಯ ನೂತನನಾಗಿದ್ದಾನೆ ಪರಮಾತ್ಮ. ಲಕ್ಷ್ಮೀದೇವಿ ಪ್ರಾಣದೇವರು ಸದಾ ಶ್ರೀಹರಿಯ ರೂಪ ಗುಣಗಳನ್ನು ನೋಡಿ ಸ್ತುತಿಸ್ತಾ ಇದ್ದರು. ಅವರಿಗೂ ಪ್ರತಿ ಕ್ಷಣಕ್ಕೆ ಆ ರೂಪಗಳು ಹೊಸ ಹೊಸದಾಗಿ ತೋರ್ತಾ ಇದೆ, ನಿತ್ಯ ನೂತನವಾಗಿದೆ. ಅದಕ್ಕೆ ಪುರಂದಾಸರು ಹೊಸ ಪರಿಯೋ ರಂಗ ಹೊಸ ಪರಿಯೋ ಅಂತ ಇದೆ. ಈಗ ನೋಡಿದ್ದು ಇನ್ನೊಂದು ಸ್ವಲ್ಪತ್ತಿಗೆ ಬೇರೆ ಆಗಿದೆ. ಅವರೇ ಅಂತ ಇದ್ದಾರಂತೆ ಯಾರು, ದಿನಾಗಲೂ ಪ್ರತಿ ಕ್ಷಣಕ್ಕೂ ವಾಯುದೇವರು ಮತ್ತು ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಗುಣಗಳನ್ನು ರೂಪಗಳನ್ನು ನಿತ್ಯವೂ ನೋಡಿ ಸ್ತುತಿ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಪ್ರತಿ ಕ್ಷಣಕ್ಕೆ ಹೊಸ ಹೊಸದಾಗಿ ತೋರ್ತಾ ಇದೆ, ಪ್ರತಿ ಕ್ಷಣಕ್ಕೆ ನಿತ್ಯ ನೂತನವಾಗಿ ತೋರ್ತಾ ಇದೆ. ನಿರ್ವಿಕಾರ ಮತ್ತು ಹೇಳ್ತಾ ಇದ್ದಾರೆ ಪರಮಾತ್ಮ ಯಾವ ವಿಕಾರ ಇಲ್ಲದೇ ಇರುವವನು. ಈ ಸತ್ವ ರಜ ತಮೋಗುಣದ ವಿಕಾರಗಳು ಯಾವುವು ಪರಮಾತ್ಮನಲ್ಲಿ ಇಲ್ಲ, ವಿಕಾರರಹಿತನಾಗಿದ್ದಾನೆ. ಸುಹೃತ್ತಮ ಎಲ್ಲರಿಗೂ ಆಪ್ತ ಇವನೇ, ಪರಮಾತ್ಮನೇ ಆಪ್ತ, ಪರಮ ಸ್ನೇಹಿತ. ಜೀವರಿಂದ ಯಾವಾಗಲೂ ಅಗಲದೇ ಇರುವವನು ಇವನೇ, ಇವನೇ ಆಪ್ತ ಮಿತ್ರ. ಪ್ರಣವಸ್ಥ, ಪ್ರಣವ ಅಂದರೆ ಓಂಕಾರ, ಓಂಕಾರ ವೇದ ಇತ್ಯಾದಿಗಳಿಂದ ಸ್ತುತ್ಯನಾದವನು. ವರ್ಣೋತ್ಪತ್ತಿ ಕಾರಣ ನೋಡ್ರಿ, ಅಕಾರಾದಿ ಸಕಲ ವರ್ಣಗಳ ಉತ್ಪತ್ತಿಗೆ ಅಭಿವ್ಯಕ್ತಿಗೆ ಮೂಲ ಕಾರಣ ಪರಮಾತ್ಮನೇ ಇದ್ದಾನೆ. ಸೃಷ್ಟಿ ಆದಾಕ್ಷಣ ಪರಮಾತ್ಮನ ಮುಖದಿಂದ ಈ ಎಲ್ಲ ವೇದಗಳು ಹೊರಗೆ ಬರ್ತಾ ಇವೆ. ವಾಂಗ್ಮನೋಮಯ, ವಾಂಗ್ಮಯ ಅಂದರೆ ಅಕಾರಾದಿ ಸಕಲ ವರ್ಣಗಳ ಉತ್ಪತ್ತಿಗೂ ಇವನೇ ಕಾರಣ, ಅಭಿವ್ಯಕ್ತಿಗೂ ಮೂಲ ಕಾರಣ ಇವನೇ. ಮನೋಮಯ ಅಂದರೆ ಸರ್ವ ವೇದಗಳನ್ನು ಉಚ್ಚಾರ ಶಕ್ತಿಯಿತ್ತು, ಅದನ್ನು ಉಚ್ಚಾರ ಮಾಡಿಸಿ ಸರ್ವವನ್ನು ತಿಳಿಯುವಂತೆ ಮಾಡುವವನು ಇವನೇ. ಸಾಮಗಾನರಥ ನೋಡ್ರಿ, ವೇದಾಭಿಮಾನಿಗೆ ಸಾಮಗಾನ ಶಕ್ತಿ ಪ್ರದನಾದುದರಿಂದ ನಾಲ್ಕು ವೇದಗಳಿವೆ, ಅಥರ್ವ ವೇದ ಇತ್ಯಾದಿ, ಅದರಲ್ಲಿ ಸಾಮವೇದ ಅಂತಿದೆ. ಸಾಮವೇದ ಪರಮಾತ್ಮನನ್ನು ಸಂಗೀತದಿಂದ ಸ್ತೋತ್ರ ಮಾಡುತ್ತೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂಥೇಳಿ ಸಾಮವೇದ ಪರಮಾತ್ಮನ ಗುಣಗಳನ್ನು ಸ್ತುತಿ ಮಾಡುತ್ತೆ ವೇದದಿಂದ. ಅದರಿಂದ ಸಾಮಗಾನರಥ, ಆ ವೇದೋಚ್ಚಾರ ಕೇಳ್ತಾ ಇದ್ದರೆ, ಸಾಮಗಾನ ಸಾಮವೇದ ಕೇಳ್ತಾ ಇದ್ದರೆ ಏನು ಬೇಡ ಹಾಗೆ ಕೇಳ್ತಾ ಇರಬೇಕನ್ಸತ್ತೆ. ಅಂತಹ ಸಾಮಗಾನದಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ದತ್ತಾತ್ರೇಯ ಕಪಿಲ ಹಯಗ್ರೀವ ರೂಪದಿಂದ ಇನ್ನೂ ಅನಂತ ರೂಪಗಳಿಂದ ಈ ಪೃಥ್ವಿಗೆ ಬಂದು ಅವತಾರವನ್ನು ತೆಗೆದುಕೊಂಡು ಹಯಾಸ್ ದತ್ತ ಕಪಿಲ ಹಯಾಸ್ಯ ರೂಪದಿ ಪೃಥಕ್ ಪೃಥಕ್ ಜೀವರೊಳಗಿದ್ದು
ನೋಡ್ರಿ, ಪ್ರತಿಯೊಬ್ಬ ಜೀವರಲ್ಲಿಯೂ ಪರಮಾತ್ಮ 24 ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಅವನಿದ್ದು ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಕೆಲಸ ನಡೀತಾ ಇದೆ. ನನ್ನ ಕೈ ಅಲ್ಲಾಡ್ತಾ ಇದೆ ಅದು ಪರಮಾತ್ಮನ ಅನುಗ್ರಹದಿಂದ, ಬಾಯಿ ಮಾತಾಡ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ, ಕಣ್ಣು ನೋಡ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ, ಮೂಗು ಸುಗಂಧವನ್ನು ಇದು ಮಾಡ್ತಾ ಇದೆ ಅದು ಪರಮಾತ್ಮನ ಅನುಗ್ರಹದಿಂದ, ಕಾಲು ನಡೀತಾ ಇದೆ ಪರಮಾತ್ಮನ ಅನುಗ್ರಹದಿಂದ. ಪ್ರತಿ ಕ್ಷಣಕ್ಕೂ ಅವನು ಬೇಕು ನಮಗೆ. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೂ ನೆನೆಸವನ್ನ, ಅವನಿಲ್ಲದೇ ಇದ್ದರೆ ನಿಂದೇನು ನಡೆಯೋದಿಲ್ಲ. ನೀನು ಸೂತ್ರದ ಗೊಂಬೆ, ಅವನು ಸೂತ್ರಧಾರ. ಆ ಸೂತ್ರಧಾರ ನಡೆಸಿದಂತೆ ಈ ಗೊಂಬೆ ನಡೆಯುತ್ತೆ. ಜಗತ್ತಿನ ಸೂತ್ರಧಾರನಾಗಿರುವಂತಹ ಪರಮಾತ್ಮ ನನ್ನಲ್ಲಿದ್ದುಕೊಂಡು ನನ್ನ ಯೋಗ್ಯತಾ, ನನ್ನ ಕರ್ಮಕ್ಕನುಸಾರವಾಗಿ, ನನ್ನ ಪ್ರಯತ್ನಕ್ಕನುಸಾರವಾಗಿ ನನ್ನಲ್ಲಿದ್ದು ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಹಸುವೆ ಮಾಡಿಸ್ತಾನೆ, ಅಡುಗೆ ಮಾಡ್ರಿ ಅಂತಾನೆ, ಊಟನೂ ಅವನೇ ಮಾಡಿಸೋನು, ಕೈಗೆ ಶಕ್ತಿ ಕೊಟ್ಟು ತಿನ್ನಿಸೋನು ಅವನೇ, ಜೀರ್ಣ ಮಾಡುವವನು ಅವನೇ. ಪ್ರತಿ ಕ್ಷಣ ಗಮನ ಬೇಕು. ಅವಳು ಇದ್ದೇ ಇದ್ದರೆ ಈ ಜೀವ ಏನು ಮಾಡಲಿಕ್ಕೂ ಆಗೋದಿಲ್ಲ. ದತ್ತ, ಕಪಿಲ, ಹಯಗ್ರೀವ ಇತ್ಯಾದಿ ಅನಂತ ರೂಪಗಳಿಂದ ಪರಮಾತ್ಮ ಪ್ರತಿಯೊಬ್ಬ ಜೀವರಲ್ಲಿಯೂ ಇದ್ದು ಪ್ರವರ್ತಿಸುವನು, ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅವರವರ ಯೋಗ್ಯತೆಗನುಸಾರವಾಗಿ, ಅವರವರ ಯೋಗ್ಯತೆ ಕರ್ಮವನ್ನುಸರಿಸಿ. ಇದನ್ನು ನೋಡ್ರಿ, ಆ ಜೀವಿಗಳ ಯೋಗ್ಯತಾ ಅವನ ಕರ್ಮ ಅದನ್ನು ನೋಡಿಕೊಂಡು ಅವರಿಂದ ಆಯಾ ರೀತಿಯಲ್ಲಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಮಾತಾಡಿಸ್ತಾ ಇದ್ದಾನೆ, ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಇದನ್ನು ನೆನಪಿಟ್ಟುಕೋ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀದೇವಿ ಪ್ರಾಣದೇವರು ಯಾವಾಗಲೂ ಪರಮಾತ್ಮನ ಗುಣಗಳನ್ನು ಸ್ತುತಿ ಮಾಡ್ತಾ ಇದ್ದಾರೆ, ಆ ಪರಮಾತ್ಮನ ನೋಡಿ ಸ್ತುತಿ ಮಾಡ್ತಾ ಇದ್ದಾರೆ. ಅವರಿಗೂ ಪ್ರತಿ ಕ್ಷಣಕ್ಕೆ ಅನಂತ ರೂಪಗಳು ಹೊಸ ಹೊಸದಾಗಿ ತೋರ್ತಾ ಇದೆ, ನಿತ್ಯ ನೂತನವಾಗಿದೆ. ಸರ್ವ ವರ್ಣಗಳ ಅಭಿವ್ಯಕ್ತಿಗೆ ಇವನೇ ಕಾರಣನಾಗಿದ್ದಾನೆ. ಸರ್ವ ವೇದಗಳ ಉಚ್ಚಾರ ಶಕ್ತಿ ಇತ್ತವನು ಇವನೇ. ಸರ್ವವನ್ನು ತಿಳಿಯುವ ಸ್ವರೂಪನಾದ್ದರಿಂದ ಮನೋಮಯನಾಗಿದ್ದಾನೆ. ವೇದಾಭಿಮಾನಿಗೆ ಸಾಮಗಾನ ಶಕ್ತಿ ಪ್ರದನಾಗಿದ್ದಾನೆ. ಅತ್ಯಂತ ಪರಮ ಸ್ನೇಹಿತನಾಗಿದ್ದಾನೆ. ಇವನೇ ನಮ್ಮ ಆಪ್ತ ಮಿತ್ರ. ಇವನೇ ನಮಗೆ ಆಯಾ ನಮ್ಮ ಕರ್ಮಕ್ಕನುಸಾರವಾಗಿ, ನಮ್ಮ ಯೋಗ್ಯತೆಗನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೊ. ಶ್ರುತಿಗಳಾತನ ಮಾತು ವಿಮಲ, ಸ್ಮೃತಿಗಳಾತನ ಶಿಕ್ಷ ಜೇವ, ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವೋ. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ. ಶ್ರುತಿಗಳು ಆತನ ಮಾತು. ದೇವರೆಲ್ಲಿ ಮಾತಾಡ್ತಾ ಇದ್ದಾನೆ ರೀ? ಮಾತಾಡ್ತಾ ಇದ್ದಾನೆ. ವೇದಗಳೇ ಅವನ ಮಾತು. ವಿಮಲ ಸ್ಮೃತಿಗಳು ಅತ್ಯಂತ ಶುದ್ಧವಾಗಿರುವಂತಹ ಚೆನ್ನಾಗಿರುವಂತಹ ಸ್ಮೃತಿಗಳು, ಪುರಾಣ ಇತ್ಯಾದಿಗಳು. ಅವನ ಶಿಕ್ಷೆ, ಅವನು ನಮ್ಗೆ ಹೇಳಿದ್ದಾನೆ ಈ ರೀತಿಯಾಗಿರಬೇಕು, ಈ ವರ್ಣದವರು, ಈ ಆಶ್ರಮದವರು, ಈ ದೇಶದಲ್ಲಿ, ಈ ಕಾಲದಲ್ಲಿ ಈ ರೀತಿಯಾಗಿರಬೇಕು ಅಂತೆಲ್ಲ ಹೇಳಿಟ್ಟಿದ್ದಾನೆ. ಜೀವ ಪ್ರತತಿ, ಅನಂತ ಜೀವಗಳ ಸಮೂಹ ಏನಿದೆ ಅದು. ಮತ್ತು ಪ್ರಕೃತಿ ಅಂದರೆ 24 ತತ್ವಗಳಿಂದ ಕೂಡಿದಂತಹ ಈ ಪ್ರಕೃತಿ. ಎರಡು ಪರಮಾತ್ಮನ ಪ್ರತಿಮೆ. ಪ್ರಕೃತಿ ಒಂದು ಭೂ ಏನಿದೆ ಅದು, 14 ಲೋಕಗಳೇನಿದೆ ಅದು, ಮತ್ತು ಜೀವರಿರುವ 14 ಲೋಕಗಳಿರುವಂತಹ ಜೀವರು, ಅವರಲ್ಲಿರುವಂತಹ 24 ತತ್ವಗಳಲ್ಲಿಯೂ ಅವನೇ ಇದ್ದಾನೆ, ಪ್ರಕೃತಿಯ ಕಣ ಕಣದಲ್ಲಿ ಅವನಿದ್ದಾನೆ. ಹಿಂದೆ ಕೇಳಿದೆ, ಜಡ ಚೇತನ ಪ್ರತಿಯೊಬ್ಬರಲ್ಲಿ ಅವನೇ ತುಂಬಿದ್ದಾನೆ. ಇದು ಅವನ ಪ್ರತಿಮೆ ಅಂತ ಅನ್ಸ್ಕೊಳತ್ತೆ. ಆದ್ದರಿಂದ
ಇತರ ಕರ್ಮಗಳೆಲ್ಲ ನೀನು ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದೆ ಮನಸ್ಸಿಗೆ ಬಂದ ಕರ್ಮ ಅಲ್ಲ. ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಮೊದಲು ಆ ಸಿಲೆಬಸ್ಸನ್ನು ತಿಳಿದುಕೊಂಡು ಅದೆಲ್ಲ ಕರ್ಮಗಳನ್ನು ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಇದು ನಿನ್ನ ಪೂಜೆ. ಅದಕ್ಕೆ ಬೆಳಗ್ಗೆ ಎದ್ದಾಕ್ಷಣ ಹೇಳ್ತೇವೆ, ಪ್ರಾತಃಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ಯಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ. ಬೆಳಗ್ಗೆ ಎದ್ದಾಕ್ಷಣ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಅಂತ ಹೇಳಿದ ಮೇಲೆ ಎದ್ದು ಹೇಳುವಾಗ ಪರಮಾತ್ಮ ಎಬ್ಬಿಸಿದವನು ನೀನೇ, ಇನ್ನು ಮುಂದೆ ಶಕ್ತಿ ಕೊಡುವವನು ನೀನೇ. ಪ್ರಾತಃ ಕಾಲಾಧಿಕಂ ಕರ್ಮ ಬೆಳಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಏನು ಕರ್ಮಗಳಿವೆ, ನಿತ್ಯ ಕರ್ಮಗಳು ಅಂತಿವೆ, ನೈಮಿತ್ಯ ಕರ್ಮಗಳಿವೆ, ಅದೆಲ್ಲವನ್ನು ನಿನ್ನ ಪೂಜೆ ಅಂತ ಹೇಳಿ ನಿನ್ನ ಆಜ್ಞೆಯಿಂದ ನಾನು ಅಸ್ವತಂತ್ರ, ನಾನು ನಿನ್ನ ಸೇವಕ, ನಿನ್ನ ಆಜ್ಞೆಯಿಂದ ನಿನ್ನ ಪೂಜೆ ಅಂತ ಹೇಳಿ ಅದನ್ನು ಭಕ್ತಿಯಿಂದ ಮಾಡ್ತೇನೆ ಪರಮಾತ್ಮ, ಮಾಡಿ ಅದು ನಿನಗೆ ಅರ್ಪಿಸ್ತೇನೆ. ನಾವೇನು ಮಾಡ್ತೇವೆ ಅಂದರೆ ಇದ್ಯಾವುದು ತಿಳಿದುಕೊಳ್ಳದೆ ನಾನು ಮಾಡಿದ್ದೇ ಸರಿ, ನಂದೇ ಸರಿ ಇಲ್ಲ. ಮೊದಲು ಸರಿಯಾಗಿ ಸಿಲೆಬಸ್ ತಿಳ್ಕೊ, ತಿಳಿದುಕೊಂಡು ಅದೇನೇನು ಕರ್ಮಗಳು ಮಾಡ್ತಾ ಇದೆ, ಯಾವ ವರ್ಣ ಆಶ್ರಮಕ್ಕನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳೆಲ್ಲ ಪರಮಾತ್ಮ ನಿನ್ನ ಪೂಜೆನಪ್ಪ. ಇಲ್ಲಿದ್ದು ದೇಹದಲ್ಲಿ 24 ತತ್ವಗಳಲ್ಲಿದ್ದು ಮಾಡಿಸುವವನು ನೀನೇ. ಅವಕ್ಕೆಲ್ಲ ಶಕ್ತಿ ಕೊಟ್ಟು ಅಲ್ಲಿಂದ ಮಾಡಿಸೋವನು ನೀನೇ, ಆ ಪೂಜೆ ತೆಗೆದುಕೊಳ್ಳುವವನು ನೀನೇ, ಸರ್ವವೂ ನೀನೇ ಆಗಿದ್ದಿ ಪರಮಾತ್ಮ. ನಿನ್ನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಸರಿಯಾಗಿ ಮಾಡು. ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಇವಕ್ಕೆ ಚತುರವಿಧ ಪುರುಷಾರ್ಥ ಅಂತಾರೆ. ಸ್ವಪ್ನದಲ್ಲಿಯೂ ಬೇಡಲಿಕ್ಕೆ ಹೋಗಬೇಡ, ಯಾಕೆಂದರೆ ಪರಮಾತ್ಮನಿಗೆ ಕೇಳದೇ ಇದ್ರೂ ಕೊಡ್ತಾನೆ. ನೀನು ಮಾಡಿದ ಕರ್ಮದ ಫಲವನ್ನು ನಿನಗವನು ಕೊಟ್ಟೇ ಕೊಡ್ತಾನೆ, ಏನೂ ಬೇಡಲಿಕ್ಕೆ ಹೋಗಬೇಡ. ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಆ ಕರ್ಮಗಳನ್ನು ಮಾಡು, ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ, ಬೇಡಲಿಕ್ಕೆ ಹೋಗಬೇಡ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ. ನಾವೇನು ಮಾಡ್ತೀವಿ ಅಂತ ಇದ್ಯಾವುದು ತಿಳಿಯದೆ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ನಂದೇ ಸರಿ ಅನ್ಕೋತ ಕೂತಿರ್ತೇವೆ. ಇಲ್ಲ, ಮೊದಲು ತಿಳ್ಕೊ. ವೇದಗಳಲ್ಲಿ ಪರಮಾತ್ಮ ಹೇಳಿದ್ದಾನೆ ಈ ರೀತಿಯ ಈ ವರ್ಣದವರು, ಈ ಆಶ್ರಮದವರು, ಈ ದೇಶ, ಈ ಕಾಲದಲ್ಲಿ ಹೀಗಿರಬೇಕು ಅಂತ. ಪುರಾಣಗಳಲ್ಲಿ ಭಾಗವತ ಮಹಾಭಾರತ ಇತ್ಯಾದಿ 18 ಉಪಪುರಾಣ 18 ಮಹಾಪುರಾಣಗಳಿವೆ, ಅವುಗಳಲ್ಲಿ ಪರಮಾತ್ಮ ಹೇಳಿದ್ದಾನೆ ಈ ರೀತಿಯಾಗಿರಬೇಕು ಅಂತ. ಈ ಪ್ರಕೃತಿಯು 24 ತತ್ವಗಳಲ್ಲಿ ಅವನೇ ಇದ್ದಾನೆ, ಜೀವರಲ್ಲಿಯೂ ಅವನೇ ಇದ್ದಾನೆ, ಇವೆಲ್ಲವೂ ಪರಮಾತ್ಮನ ಪ್ರತಿಮೆ ಅಂತ ಅನ್ಸ್ಕೊಳ್ತಾ ಇವೆ. ನೀನು ಮಾಡುವ ಕರ್ಮಗಳೆಲ್ಲ ಸರಿಯಾಗಿ ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಆ ಕರ್ಮಗಳನ್ನು ಮಾಡಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನಿನ್ನ ಅನುಗ್ರಹದಿಂದ ನಡೀತಾ ಇದೆ ಪರಮಾತ್ಮ. ನಾನೇನು ಒಂದು ಕಟ್ಟಿಗೆ ಗೊಂಬೆ ಇದ್ದಂಗೆ ಇದ್ದೀನಿ, ನೀನು ಮಾಡಿಸ್ದಾಗ ನಾನು ಮಾಡಬೇಕು, ನೀನೇ ಮಾಡಿಸ್ತಾ ಇದೆಯಾ ಪರಮಾತ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಜನ್ಮದ ಎಷ್ಟು ಪುಣ್ಯ ಇತ್ತೋ ಏನೋ ಪರಮಾತ್ಮ ಈ ಹರಿಕಥಾಂಸಾರವನ್ನು ಹೇಳಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ. ಅದು ಅವನ ಅನುಗ್ರಹವೇ. ಇದನ್ನು ತಿಳಿದುಕೊಂಡು ನಿನ್ನ ಪೂಜೆ ಅಂತ ಹೇಳಿ ದಿನದ 24 ಗಂಟೆಯನ್ನು ಪರಮಾತ್ಮನ ಪ್ರತಿ ಕ್ಷಣಕ್ಕೆ ಸ್ಮರಣೆ ಮಾಡಬೇಕು. ನಾವೇನು ಮಾಡ್ತೀವಿ ಅಂದರೆ ಯಾವಾಗೋ ಒಂದು ಸಲ
ಮಾಡ್ತಾ ಇದ್ದೇವೆ. ಆದರೂ ಪರಮಾತ್ಮ ಸುಧಾರಿಸ್ತಾನೆ ಅಂತ ಹೇಳೋ ಅನುಗ್ರಹ ಮಾಡ್ತಾ ಇದ್ದಾನೆ. ಮಾಡಿ ಪ್ರಾತಃ ಕಾಲದಿಂದ ಹಿಡಿದು ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳನ್ನು ಪರಮಾತ್ಮ ನಿನ್ನ ಪೂಜೆ ಅಂತ ಹೇಳಿ ಮಾಡಿ, ನಿನ್ನ ಆಜ್ಞೆಯಿಂದ ನಿನ್ನ ಪೂಜೆ ಅಂತ ಮಾಡಿ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತಂದಾಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ನೀನು ಹೋಗಿ ಅವನ ಹತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಏನೂ ಬೇಡಿಕ್ಕೆ ಹೋಗಬೇಡ, ಅವನು ತಾನೇ ಎಲ್ಲ ಮಾಡ್ತಾನೆ. ಹೇಗೆ ಕೂಸಿಗೆ ತಾಯಿ ಏನಾದ್ರು ಬೇಡ್ತೇನೆ, ಈಗ ನನಗೆ ಊಟಕ್ಕೆ ಹಾಕು, ಈಗ ನಂಗೆ ಸ್ನಾನ ಮಾಡಿಸು, ಈಗ ನಂಗೆ ಮಲಸು ಅಂತ, ಆದರೆ ತಾಯಿ ತಿಳ್ಕೊಂಡು ಮಾಡ್ತಾ ಇದ್ದಾಳೋ ಇಲ್ಲೋ? ಒಂದು ಸ್ವಲ್ಪ ಲೇಟಾದ್ರೆ ಅಯ್ಯೋ ನನ್ನ ಕೂಸಿಗೆ ನೋಡಿಲ್ಲ ಅಂಥೇಳಿ ಹೆಂಗೆ ಓಡಿ ಬಂದು ಮಾಡ್ತಾಳೆ. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ನಮ್ಮೆಲ್ಲರನ್ನೂ ನೋಡ್ಕೋತಾನೆ. ಅವನನ್ನು ನಂಬಿ ನಮ್ಮನ್ನೆಲ್ಲ ನೋಡಿಕೊಂಡು ಸರಿಯಾಗಿ ನಮ್ಮಿಂದ ಮಾಡಿಸಿಕೊಂಡು ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಒತ್ತಿ ಭಾವಿಘ್ನಗಳ ಕಳೆದ ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.